ಅಂಕ್ಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ ಮಾನಗಾಂವದಿಂದ ಬಂದ ಭೀಮಜ್ಯೋತಿಯನ್ನು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸ್ವಾಗತಿಸಲಾಯಿತು. ಬಾಬು ತುಂಬಲ್ ಹಾರ ಹಾಕಿ ಚಾಲನೆ ನೀಡಿದರು. ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಜ್ಯೋತ್ ಮಂಡಪದಲ್ಲಿ ಸಾಂಪ್ರದಾಯಿಕ ಸಂಗೀತ ವಾದ್ಯ ಮೊಳಗಿತು. ಈ ಸಂದರ್ಭದಲ್ಲಿ ವಿಚಾರ ಮಂಡಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಶಿಕ್ಷಣದ ಮಹತ್ವವನ್ನು ಸಮಾಜ ಅರಿತು ನಮ್ಮೆಲ್ಲರ ತಲೆಮಾರುಗಳು ಸುಶಿಕ್ಷಿತರಾಗಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ವಿಚಾರ ಮಂಡಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಶಿಕ್ಷಣದ ಮಹತ್ವವನ್ನು ಸಮಾಜ ಅರಿತು ನಮ್ಮೆಲ್ಲರ ತಲೆಮಾರುಗಳು ಸುಶಿಕ್ಷಿತರಾಗಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಎಂದು ಹೇಳಿದರು. ಲಂಡನ್ ಬ್ಯಾರಿಸ್ಟರ್ ಹೋಗ್ಬೇಕಾಗಿತ್ತು, ದುಡ್ಡಿಲ್ಲ ಇತ್ತು, ಕಲ್ಲಿಗೆ ದುಡ್ಡಿಲ್ಲ ಇತ್ತು. ಆಗ ಹೋರಾಟ ಅವ್ರಿಗೆ ಗೊತ್ತಿತ್ತು, ಹೋರಾಟ ಸಮಸ್ಯೆ ಸಮಾಜದಾಗ ಅವ್ರಿಗೆ ಕಳಕಳಿ ಗೊತ್ತಿತ್ತು, ಸಮಾಜದಾಗ ಅನ್ಯಾಯ ಆಗೋ ಅವ್ರಿಗೆ ಗೊತ್ತಿತ್ತಲ್ಲ. ಅವರು ಹೋರಾಟ ಮಾಡಿ ನನ್ನ ಸಮಾಜಕ್ಕೆ ಏನಾರು ಮಾಡಬೇಕಂತ ತಿಳ್ಕೊಂಡು ಅವ್ರು ಹೋರಾಟ ಮಾಡಿ ಸಂವಿಧಾನದೊಳಗೆ ಹಾಕಿದ್ರು. ಇವತ್ತು ಮತ್ತೆ ಎಲ್ಲಿದ್ದೇವೆ ಅಂದರೆ ಅಲ್ಲೇ ಇದ್ದೀವಿ ನಾವು ಎಲ್ಲಿ. ಅದಕ್ಕೆ ದಯವಿಟ್ಟು ಶಿಕ್ಷಣ ಮಹತ್ವದ ಹುಡುಗರು ಬಹಳಷ್ಟು ವಿದ್ಯಾ ಹುಡುಗರದವು, ಅವ್ರಿಗೆ ದಯವಿಟ್ಟು ಶಾಲೆಗೆ ಯಾರು ನಾವು ಹರಿಜನರಿದ್ದೀವಿ, ನಾವು ಹಿಂದುಳಿದವರಿದ್ದೀವಿ, ನಾವು ದಡ್ಡರಿದ್ದೀವಿ ಅಂತ ಅನ್ನೋ ಪ್ರಶ್ನೆ ಇಲ್ಲ. ಈ ವಕೀಲರಾದ್ರೇನಿಲ್ಲ, ವಕೀಲರು ಅಷ್ಟೇ ಅಲ್ಲ, ವಾಕ್ಯ ಮಾತಾಡೋ ಶೈಲಿ ಅವ್ರದ್ದು ನೋಡಿದ್ರೆ ಯಾರೇ ಹರಿಜನರು ಅಂತಾರೆ ಅಂತ ಕೇಳಬೇಕಲ್ಲ. ಯಾಕಂದ್ರೆ ಅವ್ರ ಶಿಕ್ಷಣ ಆಗೈತಿ. ಅದಕ್ಕೆ ಶಿಕ್ಷಣದ ಮಹತ್ವ ನೀವು ಕೊಡ್ರಿ. ನಾನು ಈ ಸಮಯದಲ್ಲಿ ಹೆಚ್ಚು ಮಾತಾಡ್ತಾರೆ, ಅವ್ರದ್ದೇ ಕೇಳಬೇಕಾಗಿತ್ತು. ಇನ್ನೊಂದು ತಾಸು ಮಾತಾಡ್ರಿ, ಮತ್ತೊಮ್ಮೆ ನಾನು ಕೇಳ್ತೇನೆ, ಅವ್ರಿಗೆ ಕರೆಸ್ತೇನೆ, ನನ್ನ ಕಾಲೇಜ್ ಕರೆಸ್ತೇನೆ. ಅಂಬೇಡ್ಕರ್ ಅವ್ರ ವಿಚಾರ ಯಾಕಂದ್ರೆ ಎಲ್ಲಾರು ನಾವು ಕ್ಷೂದ್ರ, ಒಂದು ಮೂರು ಜಾತಿ ಬಿಟ್ಟರೆ ನಮಗೂ ನೀರು ಹಿಂಗೆ ಕೊಡ್ತಿದ್ರು. ಆದ್ರೆ ಮೊದಲಿನ ನಮ್ಗಿಂತ ನಮ್ಮ ಅಪ್ಪನ ಅಜ್ಜನ ಕಾಲದಾಗಿರ್ಬೇಕು. ಒಂದ್ಸಾರ ಸಾಲಿ ಕಲಿತು ರೋಗ ಶ್ರೀಮಂತ ಅದು ಅಂದ್ರೆ ನಾವು ಒಂದ್ಸಾರ ನಾವು ಮುಟ್ಟಕ್ಕೆ ಶುರು ಮಾಡಿದ್ರೆ ಎಲ್ಲ. ಅದಕ್ಕೆ ಈ ದೇಶದೊಳಗದ ಪರಂಪರೆ ಬಂದದ. ಈ ಸಂದರ್ಭದಲ್ಲಿ ಚಿದಾನಂದ ಬಸವಪ್ರಭು ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್, ತುಕಾರಾಮ್ ಪಾಟೀಲ್, ವಿಕಾಸ್ ಪಾಟೀಲ್, ವಿವೇಕ್ ಕಾಮತೆ ಉಪಸ್ಥಿತರಿದ್ದರು. ಈ ವೇಳೆ ಬಾಬಾ ಸಾಹೇಬ್ ಕಾಂಬಳೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಅವ್ರನ್ನ ನೋಡ್ಲಾಕ ನಾನು ಬರ್ತೇನೆ ಅಂತ ಹೇಳಿ ಬಾಬಾ ಸಾಹೇಬ್ರ ಆಕಿನ ನೋಡ್ಲಾಕ ಐಗಳಿಗೆ ಹೋಗ್ತಾರ. ಅವಾಗ ಆಕಿಗೆ ಒಂದು ದೊಡ್ಡ ಗಂಟು ಕಟ್ಕೊಂಡ ತೆಲುಗುಂಬಿ ಒಂದು ಗಂಟು ಅರಿವಿ ಗಂಟು ಕಟ್ಕೊಂಡು ಮನ್ಕೊಂಡಿರ್ತಾಳ. ಆ ಬಾಬಾ ಸಾಹೇಬ್ರು ಬರೋದನ್ನ ನೋಡ್ಕೊಂಡು ಹಿಂಗೆ ನಾ ಹೆಂಗೆ ಸೂಟ್ ಬುಟ್ಟು ಹಾಕೊಂಡ್ರೆ ಹಿಂಗೆ ಬಾಬಾ ಸಾಹೇಬ್ರು ಯಾವತ್ತೂ ಹಿಂಗೆ ಇರ್ತಾರ ಅವ್ರು. ಅವಾಗ ಬಂದಾಗ ಆಕಿಗೆ ನಂಬ್ಲಾಕ ಆಗಂಗಿಲ್ಲ, ಹಿಂಗೆಲ್ಲ ಕಣ್ಣು ಒರೆಸ್ಕೊಳಕ್ ಕನಸಿನಾಗ ಆಗ್ಲಂತ ಅನಿಸ್ತೈತೆ ಆಕಿಗೆ. ಬಾಬಾ ಸಾಹೇಬ್ರು ಬಂದ ಮೈಯೆಲ್ಲ ಚುಟ್ಕೊಳಕ್ ಶುರು ಮಾಡ್ತಾಳೆ. ಆಕೆ ಇದೇನೋ ಕನಸಿನಾಗ ಬಾಬಾ ಸಾಹೇಬ್ರು ಯಾಕೆ ಬರ್ತಾರೆ ಇಲ್ಲಿ ಅಂತ ಹೇಳಿ. ಅವಾಗ ಬಾಬಾ ಸಾಹೇಬ್ರು ಬಂದು ಆಕಿ ಇತ್ಯಾಕ ಕುಂಡ್ತಾರೋ ಕೂತ ಆಕಿಗೆ ಒಂದು ಸಾಕವಾಸ ಎದ್ದು ಕೂತ ಬಾಬಾ ಸಾಹೇಬ್ರು ಆಕಿಗೆ ನೀರು ಕುಡಿಸ್ತಾರೋ. ಅವಾಗ ಆಕಿ ಮಾತಾಡಿ ಎದ್ದು ಕುಂಡ್ರಲಾಗೂ ಸಹಿತ ಆಕಿಗೆ ಶಕ್ತಿ ಇರೋದಿಲ್ಲ. ಆ ಎದ್ದು ಕೂತ ತೆಲುಗುಂಬಿ ಇಟ್ಕೊಂಡಿರ್ತಕ್ಕಂಥ ಗಂಟನ್ನು ಬಾಬಾ ಸಾಹೇಬ್ರ ಕಡೆ ಕೈ ಮಾಡಿ ಅದಕ್ಕೆ ಗಂಟಿನಾಗಿನ ಒಂದು ಇನ್ನೊಂದು ಸಣ್ಣ ಗಂಟು ತೆಗೆದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡ್ತಾಳೆ. ಆಕೆ ಅದು ಏನಿರ್ತೈತೆ ಅಂದರೆ ಆಕೆ ಇಡೀ ಜೀವಮಾನ ಎಲ್ಲ ಆ ಗರ್ವಾಲ್ತಿಯಾಗಿ ಗಳಿಸಿರ್ತಕ್ಕಂಥ ಬಂಗಾರ ಮತ್ತು ಬೆಳ್ಳಿ ಮತ್ತು ರೊಕ್ಕ ಕೂಡಿ ಇಟ್ಟಿರ್ತಾಳೆ. ಆಕೆ ನೀ ನನ್ನ ಮಗ ಅನ್ನೋದಾದರೆ ಈ ತಾಯಿ ಆಸ್ತಿ ನನ್ನ ಮಗಗೆ ಹೋಗಬೇಕು ಅಂತ ಹೇಳಿ ನಾನು ನಿನಗೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಾಬಾ ಸಾಹೇಬ್ರಿಗೆ ಕೊಟ್ಟು ಬಾಬಾ ಸಾಹೇಬ್ರ ನೀರು ಕುಡಿಸಿದ ನಂತರ ಆಕೆ ಜುಮ ಬಿಡ್ತಾಳೆ. ಮಧ್ಯಾಹ್ನ ಶಾಸಕ ಗಣೇಶ್ ಹುಕ್ಕೇರಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಶಾಸಕ ಗಣೇಶ್ ಹುಕ್ಕೇರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯದ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗುವುದು. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಿನ್ನೆ ಸಮಾಜ ಮುಖಂಡರು ಬಂದವರು ಎಲ್ಲ ವಿನಂತಿ ಮಾಡಿದ್ರು, ಏನೆಲ್ಲ ಈ ಸುಂದರ ಒಂದು ಜಾಗ ಐತಿ, ನಿಜವಾಗೂ ನೀವು ಖರ್ಚು ಮಾಡಿ ಇವತ್ತ ಈ ಪೆಂಡಾಲ್ ಆಗಲಿ ಈ ವೇದಿಕೆ ನಿರ್ಮಾಣ ಮಾಡಾಕ ನಾ ಕೇಳಿನಿ ಎಷ್ಟು ಖರ್ಚು ಬರ್ತಿದ್ದೆ, ಸುಮಾರು 80,000 ರೂಪಾಯಿ ಖರ್ಚು ಮಾಡಿದಾರಂತ ಇವ್ರು ಹೇಳಿದ್ರು. ಇವತ್ತ ಆದ್ರೆ ನಾ ಶಾಸಕರಾಗಿ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಲ್ಲಿ ಒಂದು ಒಳ್ಳೆ ಅಂಬೇಡ್ಕರ್ ಭವನ ಆಗಲಿ ನಿರ್ಮಾಣ ಆಗಬೇಕು. ಈಗಾಗಲಿ ಪ್ರಸ್ತಾವನೆ ನಮ್ಮ ಸರ್ಕಾರಕ್ಕೆ ಹೋಗಿದ್ದೆ, ಒಂದು 3 ಅಥವಾ 4 ತಿಂಗಳು ಅವಧಿದಾಗ ಎಷ್ಟು 50 ಲಕ್ಷ 50 ಲಕ್ಷ 50 ಲಕ್ಷ ರೂಪಾಯಿ ಪ್ರಸ್ತಾವನೆ ನಾವು ಕಳಿಸ್ಕೊಟ್ಟಿದ್ವು. ನಾವಾಗಲಿ ವೇದಿಕೆ ಮೇಲೆ ಏನು ಎಲ್ಲರೂ ಕೂಡಿದ್ವು, ಬರುವ 4 ತಿಂಗಳಲ್ಲಿ ಸನ್ಮಾನ್ಯ ಪ್ರಭಾಕರನ್ನ ಕೋರೆ ಆಗಲಿ ಪ್ರಕಾಶನ್ನ ಹುಕ್ಕೇರಿ ಕರ್ಕೊಂಡು ಬಂದ ಅವ್ರ ಕಡೆಯಿಂದ ಇಲ್ಲಿ ಅಡಗಲ್ ಮಾಡಿ ಒಂದು 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಇಲ್ಲೊಂದು ಒಳ್ಳೆಯ ಸಂಜಯ ಭವನ ನಿರ್ಮಾಣ ಮಾಡ್ತೀವಿ ಅಂತ
ಈ ಸಂದರ್ಭದಲ್ಲಿ ಹೇಳ್ತೀವಿ. ಆ ಪ್ರಕಾರ ನಮ್ಮ ನಾಯಕರು ಹೇಳಿದರು ಒಂದು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನು ಕೂಡ ನಿರ್ಮಾಣ ಆಗಬೇಕು. ರೋಡ್ ಹೈವೇ ಬರ್ತಿದೆ, ರೋಡ್ ಹೆದ್ದಾರಿ ಹೋಗುವಾಗ ಸರ್ಕಾರ ಆದೇಶ ಆಗಿ ಪ್ಲಸ್ ಗ್ರಾಮ ಪಂಚಾಯತಿಯವರು ಕೂಡ ಅದಕ್ಕೆ ಸಮ್ಮತಿ ಕೊಡಬೇಕು. ನೀವೆಲ್ಲ ಸದಸ್ಯರು ಕೂಡಿ ನಡು ಬೇಡ ಸೈಡಿಗೆ ಎಲ್ಲರಿ, ನೀವು ಸ್ಥಳ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿರಿ. ಏನು ಪಾಂಡು ನೀ ಎಲ್ಲಿ ಮಾಡ್ತೀವಿ ಮಾಡು, ನೀ ಎಲ್ಲಿ ನೀವೆಲ್ಲರೂ ಕೂಡಿ ನೀವು ಮುಖಂಡರು ಏನು ನಿರ್ಣಯ ತಗೋತೀರಿ, ಒಂದು ಸ್ಥಳ ಅವಕಾಶ ಮಾಡಿಸ್ಕೊಡ್ರಿ. ಅದಕ್ಕೇನು ಅನುದಾನ ಬೇಕು ನಾ ಮುಂದೆ ನಿಂತು ಪೈಲ ಅದಕ್ಕೆ ಕಟ್ಟಡ ಆಗಲಿ ಮತ್ತು ಅದಕ್ಕೆ ಏನು ಅನುದಾನ ಬೇಕು ನಾ ಮೊದಲೇ ನಾನು ಇರ್ತಿದ್ದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಕ್ಕೆ. ಈ ಸಂದರ್ಭದಲ್ಲಿ ರಂಜಿತ್ ಶಿರಶೇಟ್, ಪಾಂಡುರಂಗ್ ವಡ್ಡರ್, ಅಭಿಷೇಕ್ ಕೋರೆ, ಪಾಪು ಕಿಲಿಕಾಟ್, ಅಕ್ಷಯ್ ಕೋರೆ, ವಿಕ್ರಮ್ ಶಿರಶೇಟ್, ಜ್ಯೋತಿಪ್ಪ ಕೊಕನೆ, ಸಚಿನ್ ಕುಟೋಳೆ, ಸದಾಶಿವ ಮಗ್ದುಂ, ಅಲ್ಲಾಬಕ್ಷ್ ಪಟ್ವೇಗಾರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳದ ಅಧ್ಯಕ್ಷ ಮಹೇಶ್ ನಡುಮನಿ, ವಿಶ್ವನಾಥ್ ಘಟೆ, ಪ್ರಹ್ಲಾದ್ ಮಾಳಿಗೆ, ಬಾಳು ಕುರೆ, ಚಂದು ಕುರೆ, ಬಚ್ಚನ್ ಕುರೆ, ಸುಕುಮಾರ್ ಚಲವಾದಿ, ಮಹಾಂತೇಶ್ ತಳಕೇರಿ, ಅನಿಲ್ ಬಡಿಗೇರ್, ಅಮರ್ ನಡುಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನವೀನ್ ಧನವಂತ್ ನಿರ್ವಹಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ.